ಹಠ ಅನ್ನೋದರ ಅರ್ಥ ನಾವೀಗಾಗಲೇ ನೋಡಿರೋ ಹಾಗೆ ಹಾಗಂದರೆ ಹಠಮಾರಿತನ ದೇಹದ ಪುನರ್ರಚನೆ ಇಡೀ ವ್ಯವಸ್ಥೆನ ಪುನಃ ವ್ಯವಸ್ಥೆಗೊಳಿಸೋದು ಮೂಲಭೂತವಾಗಿ ಒಂದು ನಿರ್ದಿಷ್ಟ ಮಟ್ಟದ ಹಠ ಇರಬೇಕಾಗುತ್ತೆ ಇದು ದೇವರಿಗೂ ಇಲ್ಲ ಯಾಕಂದರೆ ದೇವರು ಭಾನುವಾರ ರಜೆ ಹಾಗಿದೆ ಎಸ್ ಹೌದಾ ಶಿವ ತಗೊಳ್ಳಲಿಲ್ಲ ಆದರೆ ನೀವು ಬಂದಿರೋ ಹಿನ್ನೆಲೆಯನ್ನು ನೋಡಿದ್ರೆ ದೇವರು ಭಾನುವಾರ ರಜಾ ತಗೊಂಡು ಹಾಗಿದೆ ಹಾಗಾಗಿ ಅವನು ಹಠ ಯೋಗಿ ಅಲ್ಲ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಹಠ ಯೋಗಿಲೇ ಹಠ ಇದೆ ಅವನಿಗೆ ಭಾನುವಾರ ಸೋಮವಾರ ಇಲ್ಲ ಅವನು ಯಾವಾಗಲೂ ಕೆಲಸ ಮಾಡ್ತಿರ್ತಾನೆ ಯಾಕಂದ್ರೆ ನೀವು ಹೀಗೆ ಮಾಡ್ದಿದ್ರೆ ಆಗ್ಲೇ ವಯಸ್ಸಾದ ದೇಹನ ಮತ್ತೆ ನಿರ್ಮಾಣ ಮಾಡೋಕ್ಕಾಗಲ್ಲ ದೇಹನ ಪುನರ್ ಮಾಡೋದು ಹಾಗಂದ್ರೆ ಮೊದಲನೇ ಸಾರಿ ನಿಮ್ಮ ದೇಹದ ರಚನೆ ಆಗಿರೋದು ಹೆಚ್ಚಿನ ಅಂಶ ನಿಮ್ಮ ವಂಶದ ಮಾಹಿತಿಯಿಂದ ಯಾವ ತರಹದ ನೆನಪನ್ನು ಅವರ ದೇಹಗಳು ಪಡೆದಿದ್ವು ಎರಡು ದೇಹಗಳು ಒಂದಾದಾಗ ಮತ್ತು ಇನ್ನೂ ಹೆಚ್ಚಿನ ಸಂಕೀರ್ಣ ನೆನಪಿನ ವ್ಯವಸ್ಥೆ ರೂಪುಗೊಳ್ಳುತ್ತೆ ಪ್ರತಿ ಸಾರಿ ಒಂದು ಮಗು ಹುಟ್ಟಿದಾಗ ಹಾಗಾಗಿ ನಿಮ್ಮ ದೇಹದ ಆಕಾರ ನಿಮ್ಮ ದೇಹ ವ್ಯವಸ್ಥೆ ಇವೆಲ್ಲ ರೂಪುಗೊಳ್ಳೋದು ಈ ನೆನಪಿನಿಂದ ನೀವೀಗ ನಿರ್ದಿಷ್ಟವಾಗಿ ಒಂದು ತರಹ ಇದ್ರೆ ಇದನ್ನ ಮಾಡೋ ದಾರಿಗಳಿವೆ ನಾವು ವಾಸ್ತವವಾಗಿ ದೀರ್ಘಕಾಲೀನ ಪ್ರಯೋಗಗಳನ್ನು ಮಾಡಿ ತೋರಿಸಬಹುದು ಯಾರಾದರೂ ಧನ ಸಹಾಯ ಒದಗಿಸ್ಲಿಕ್ಕೆ ತಯಾರಿದ್ರೆ ನೀವು ಐದು ತಲೆಮಾರುಗಳ ಹಿಂದೆ ಹೋಗಿ ನೋಡಿ ನಮ್ಮ ಅಜ್ಜನ 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 ಅಜ್ಜ ಗಿರಿ ಅಜ್ಜ ದೊಡ್ಡ ವ್ಯಕ್ತಿ ಆಗಿದ್ರು ಅವರು ತುಂಬ ಬುದ್ಧಿವಂತರಿದ್ದರು ದೈಹಿಕವಾಗಿ ಶಕ್ತರಿದ್ದರು ಮತ್ತು ಇನ್ನೆಲ್ಲ ಮಾಡೋಕ್ಕೆ ಸಾಮರ್ಥ್ಯ ಅವರಲ್ಲಿ ಇತ್ತು ನಾನು ಅವ್ರ ಥರ ಆಗಬೇಕು ಅದಕ್ಕೆ ನೀವೊಂದು ನಿರ್ದಿಷ್ಟ ಥರದ ಯೋಗ ಮಾಡಬಹುದು ಆದ್ದರಿಂದ ನಾವು ನೆನಪಿನ ಆ ಭಾಗನ ನಮ್ಮ ವ್ಯವಸ್ಥೆಯಲ್ಲಿ ಸೇರಿಸ್ಕೋಬಹುದು ನಿಮ್ಮ ತಂದೆ ದುರ್ಬಲ ವ್ಯಕ್ತಿ ಇರಬಹುದು ನಿಮಗೆ ಅವ್ರ ಥರ ಆಗೋದು ಬೇಡ ನಿಮಗೆ ನಿಮ್ಮ ಗಿರಿಯಜ್ಜನ್ ಥರ ಆಗಬೇಕು ನಿರ್ದಿಷ್ಟ ರೀತಿಯ ಯೋಗದಿಂದ ಆ ನೆನಪನ್ನು ಗುರುತಿಸಿ ಅದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಸಕ್ರಿಯ ಮಾಡಬಹುದು ಅದು ಒಂದೇ ಇರಲಿಕ್ಕಿಲ್ಲ ಆದರೆ ಅದು ಪ್ರಬಲವಾಗಿರುತ್ತೆ ಹಾಗಾಗಿ ಯೋಗ ಪದ್ಧತಿ ಅದನ್ನ ಈ ರೀತಿ ನೋಡ್ತು ಅಥವಾ ಇನ್ನೊಂದು ರೀತಿ ಅಂದ್ರೆ ಯಾವುದನ್ನು ಸಾಮಾನ್ಯವಾಗಿ ಯೋಗ ಪದ್ಧತಿ ಅನುಸರಿಸುತ್ತೆ ಅಂದ್ರೆ ಯಾವಾಗ ಸಪ್ತರ್ಷಿಗಳು ಆದಿಯೋಗಿ ಮುಂದೆ ಕುಳಿತರು ಆಗ ಆದಿಯೋಗಿ ತರಹ ಆಗೋದೇ ಅವರ ಆಕಾಂಕ್ಷೆ ಆಗಿತ್ತು ಅವರಿಗೆ ತಂದೆ ಅಜ್ಜ ಇವರಲ್ಲಿ ಆಸಕ್ತಿ ಇಲ್ಲ ಹಾಗಾಗಿ ಆದಿಯೋಗ್ಯ ಹೇಳಿದರು ಬೇರೆ ಎಲ್ಲ ನೆನಪನ್ನು ಅಳಿಸಿ ಹಾಕೋಣ ಮತ್ತು ನೀವು ಇದರ ಮೇಲೆ ಕೆಲಸ ಮಾಡಿ ಹಾಗಾಗಿ ಈಗಲೂ ಸನ್ಯಾಸ ತಗೊಳ್ಳುವಾಗ ಮೊದಲ ಹೆಜ್ಜೆ ಅಂದರೆ ಬೇರೆ ಕಡೆಯಿಂದ ಬರೋ ತಮ್ಮ ಅನುವಂಶಿಕ ನೆನಪಿನಿಂದ ದೂರ ಉಳಿಲಿಕ್ಕೆ ಕೆಲವು ನಿರ್ದಿಷ್ಟ ಪ್ರಕ್ರಿಯೆಗಳಿವೆ ಯಾಕಂದರೆ ಸ್ವಲ್ಪ ಅಂತರನೂ ಒಮ್ಮೆಲೆ ವ್ಯವಸ್ಥೆಯಲ್ಲಿ ಬಹಳಷ್ಟು ನಮ್ಯತೆಯನ್ನು ತರುತ್ತೆ ಆದರೆ ನಿಮ್ಮ ಅನುವಂಶಿಕ ನೆನಪನ್ನು ತೆಗೆದುಹಾಕಿದರೆ ಮತ್ತು ಯಶಸ್ವಿಯಾಗಿ ಅದರಿಂದ ದೂರ ಆದರೆ ನಿಮಗೆ ಬೇಕಾದ ಹಾಗೆ ನಿಮ್ಮನ್ನು ರಚಿಸೋದರ ಬಗ್ಗೆ ನೀವು ಬಹಳ ಜಾಗೃತರಾಗಿರಬೇಕು ಅದಕ್ಕೆ ಬೇಕಾದ ಸಾಧನೆ ನಿಮ್ಮಲ್ಲಿರಬೇಕು ಇಲ್ಲಾಂದರೆ ನೆನಪು ಇಲ್ಲ ಪ್ರಜ್ಞಾವಂತಿಕೆಯೂ ಇಲ್ಲದೆ ತೊಂದರೆ ಆಗುತ್ತೆ ಜನ ಬೇಗ ಸಾಯ್ತಾರೆ ಇದು ಸಾಧ್ಯ ತಮ್ಮನ್ನು ಅನುವಂಶಿಕ ನೆನಪಿನಿಂದ ದೂರ ಸರಿಸಿ ಮತ್ತೆ ವ್ಯವಸ್ಥೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಸಾಧನೆಯನ್ನು ಮಾಡದಿದ್ದರೆ ಅವರ ವ್ಯವಸ್ಥೆ ಸ್ವಲ್ಪ ಸಮಯದಲ್ಲಿ ಕುಸಿದು ಹೋಗಬಹುದು ಯಾಕಂದರೆ ಆನುವಂಶಿಕ ವಸ್ತುಲಿರೋ ನೆನಪೇ ಈ ದೇಹನ ಒಂದು ಮಟ್ಟದ ಸಮಗ್ರತೆಯಲ್ಲಿ ಹಿಡಿದಿಟ್ಟಿರುತ್ತೆ ಒಬ್ಬ ವ್ಯಕ್ತಿಯ ದೇಹ ಮತ್ತೊಬ್ಬ ವ್ಯಕ್ತಿಗಿಂತ ಸ್ವಾಭಾವಿಕವಾಗಿ ಹೆಚ್ಚು ಸಮಗ್ರವಾಗಿರೋ ಕಾರಣ ಏನಂದರೆ ಅವರು ಹೊಂದಿರೋ ನೆನಪಿನ ರೀತಿ ಹಾಗಾಗಿ ಹಠಯೋಗದಲ್ಲಿ ಈ ಹಂತದಲ್ಲಿ ನಾವು ಆನುವಂಶಿಕ ನೆನಪಿನಿಂದ ಅಂತರ ಕಾಪಾಡಲಿಕ್ಕೆ ಪ್ರಯತ್ನಿಸ್ತಿಲ್ಲ ನಮ್ಮಲ್ಲಿರೋ ಒಳ್ಳೆಯದನ್ನು ಉಪಯೋಗಿಸುವ ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲ ತರಹದ ಜನ ಇರಬಹುದು ಒಂದು ವೇಳೆ ನಾವು ಇಪ್ಪತ್ತೈದು ಪೀಳಿಗೆಗಳ ಹಿಂದೆ ತಿರುಗಿ ನೋಡಿದರೆ ವಂಶವೃಕ್ಷನ ನೋಡಿದರೆ ನಿಮ್ಮ ಹಿಂದಿನ ಪೀಳಿಗೆಯನ್ನು ನೋಡಿದರೆ ನಿಮಗೆ ಇಬ್ಬರ ಬಗ್ಗೆ ಮಾತ್ರ ಕಳಕಳಿ ಇದೆ ನಿಮ್ಮ ತಂದೆ ಮತ್ತು ತಾಯಿ ಆದರೆ ನೀವು ಸ್ವಲ್ಪ ಹಿಂದಕ್ಕೆ ನೋಡಿದರೆ ನಿಮ್ಮ ನೆನಪಿಗೆ ನೂರೈವತ್ತು ಜನ ಸಹಾಯ ಮಾಡ್ತಾ ಇದ್ದಾರೆ ಇವರೆಲ್ಲ ಯಾವ ತರಹದ ಜನ ಅನ್ನೋದು ನಮಗೆ ಗೊತ್ತಿಲ್ಲ ಅದರಲ್ಲಿ ಕೆಲವರು ಬಲಶಾಲಿಗಳು ಕೆಲವರು ದುರ್ಬಲರು ಕೆಲವರು ರೋಗಿಗಳು ಕೆಲವರು ಆರೋಗ್ಯವಂತರು ಕೆಲವರು ಕೇಂದ್ರೀಕೃತವಾಗಿರೋರು ಕೆಲವರು ಗೊಂದಲದಲ್ಲಿರೋರು ಎಲ್ಲ ತರಹದ ಜನ ಈ ವಂಶವೃಕ್ಷದಲ್ಲಿ ಇರಬಹುದು ನೀವು ಯಾವ ಸೆಳೆತಕ್ಕೆ ಒಳಗಾಗ್ತಾ ಇದ್ದೀರಿ ಅನ್ನೋದು ಮುಖ್ಯ ಅಥವಾ ಇವರೆಲ್ಲದರಿಂದ ಒಳ್ಳೆಯದನ್ನ ಹೇಗೆ ತಗೋಬಹುದು ಅನ್ನೋದು ಮುಖ್ಯ ವಿಷಯ ಹಠ ಅಂದರೆ ಹ ಅಂದರೆ ಸೂರ್ಯ ಠ ಅಂದರೆ ಚಂದ್ರ ನಮ್ಮ ಪೂರ್ವಜರಿಂದ ನೇರವಾಗಿ ಪಡೆಯೋದು ಮೂಲಭೂತವಾಗಿ ನಮಗೆ ಮೂವರು ಪೋಷಕರು ಸೂರ್ಯ ಚಂದ್ರ ಮತ್ತು ಭೂಮಿ ಭೂಮಿ ಗರ್ಭ ಇದ್ದ ಹಾಗೆ ಸೂರ್ಯ ಮತ್ತು ಚಂದ್ರ ಒಂದು ಥರದಲ್ಲಿ ಗರ್ಭದಾನ ಮಾಡ್ತಾ ಇವೆ ಮತ್ತು ಇದೆಲ್ಲ ನಡೀತಾ ಇದೆ ಸೂರ್ಯ ಇರದಿದ್ದರೆ ಜೀವ ಇರ್ತಿರಲಿಲ್ಲ ಚಂದ್ರ ಇರದೇ ಇದ್ದರೆ ಜೀವನ ಈಗಿದ್ದ ರೀತಿಯಲ್ಲಿ ಇರ್ತಾ ಇರಲಿಲ್ಲ ಬಹುಶಃ ಬೇರೆ ಯಾವುದೋ ರೀತಿಯಲ್ಲಿ ಇರ್ತಿತ್ತು ಹಾಗಾಗಿ ಈ ಮೂರು ಆಯಾಮಗಳು ಮುಖ್ಯ ಪಾತ್ರ ವಹಿಸ್ತಾ ಇವೆ ಹೀಗಾಗಿ ಹಠ ಶಬ್ದದ ಒಂದು ಅಂಶ ಅಂದರೆ ನಮ್ಮ ವಂಶವೃಕ್ಷನ ಪಕ್ಕಕ್ಕಿಡೋದು ನನ್ನ ತಂದೆ ನನ್ನ ಅಜ್ಜ ಇವರನ್ನೆಲ್ಲ ಪಕ್ಕಕ್ಕಿಡೋದು ಯಾಕಂದ್ರೆ ಅಂತಿಮವಾಗಿ ಎಲ್ಲಾ ವಂಶವಳಿಯ ಮೂಲ ಹೋಗೋದು ಸೂರ್ಯ ಮತ್ತು ಚಂದ್ರರಿಗೆ ನೇರವಾಗಿ ಅಲ್ಲಿಂದಲೇ ನೀವು ತಗೊಳ್ಳಕ್ಕೆ ಬಯಸ್ತೀರಿ ಇದೇ ಹಠ ಯೋಗದ ಅರ್ಥ ನೀವಿಂಥ ಸಮತೋಲನ ತರ್ತೀರಿ ಅಂದರೆ ನಡುವಿನ ಸಂಪರ್ಕ ಜಾಲ ತಪ್ಪಿ ಹೋಗಿದೆ ಮತ್ತು ನೀವು ಜೀವನ ರೂಪಿಸುವ ಮೂಲದಿಂದ ನೇರವಾಗಿ ತಗೊಳ್ತಾ ಇದ್ದೀರಿ ಲಕ್ಷಾಂತರ ತಲೆಮಾರುಗಳ ಮೂಲಕ ಬರ್ತಾ ಬರ್ತಾ ಬಹಳಷ್ಟು ಭ್ರಷ್ಟಾಚಾರ ಸಂಭವಿಸಿದೆ ನೀವು ಅದನ್ನ ತೊಲಗಿಸಿ ನೇರವಾಗಿ ನಿಮ್ಮ ತಂದೆ ಮತ್ತು ತಾಯಿಯಿಂದ ತೆಗೆದುಕೊಳ್ಳಕ್ ಬಯಸ್ತೀರಿ ಸೂರ್ಯನ ತಂದೆ ಮತ್ತು ಚಂದ್ರನ ತಾಯಿಯಾಗಿ ನೋಡಲಾಗುತ್ತೆ ನಾವು ಸಾಕಷ್ಟು ಬಾರಿ ಈ ವಿಷಯದ ಬಗ್ಗೆ ಮಾತಾಡಿದ್ದೀವಿ ನಮ್ಮ ತಾಯಂದರು ತಾಯಿಯಾಗೋ ಅರ್ಹತೆ ಪಡೆಯುತ್ತಿರೋ ಒಂದೇ ಕಾರಣ ಅಂದರೆ ಅವರು ಚಂದ್ರನ ಆವರ್ತನದ ಜೊತೆ ಮೇಳೈಸಿಕೊಂಡಿದ್ದಾರೆ ಇಲ್ದಿದ್ರೆ ಅವರಿಗೆ ನಮ್ಮ ತಾಯಿ ಆಗೋ ಅರ್ಹತೆ ಬರ್ತಿರಲಿಲ್ಲ ಹೀಗಾಗಿ ಅವರಿಗೆ ಸಂತಾನಾಭಿವೃದ್ಧಿ ಸಾಧ್ಯವಾಯಿತು ಹಾಗಾಗಿ ನೇರವಾಗಿ ಮೂಲ ತಾಯಿ ಮತ್ತು ತಂದೆ ಜೊತೆ ಸಂಬಂಧ ಜೋಡಿಸಿ ಮಧ್ಯದಲ್ಲಿ ನಾವು ಯೋಗದಲ್ಲಿ ನಡುವಿನದ್ದೆಲ್ಲ ಭ್ರಷ್ಟಾಚಾರ ಅಂತಾನೆ ಹೇಳ್ತೀವಿ ಮಧ್ಯದಲ್ಲಿರೋ ಎಲ್ಲಾನು ಆನುವಂಶಿಕ ಗೊಂದಲ ಮತ್ತು ಉಳಿದ ನೆನಪುಗಳ ಮಿಶ್ರಣ ನಿಮಗೆ ಗೊತ್ತಲ್ಲ ಎಲ್ಲ ಥರದ ವಿಷಯಗಳು ಆದವು ಕೆಲವು ಒಳ್ಳೆಯದು ಕೆಲವು ಕೆಟ್ಟದು ಎಲ್ಲ ತರದ ಮಿಶ್ರಣಗಳು ನಮಗೆ ಅವುಗಳ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಹಾಗಾಗಿ ನೇರವಾಗಿ ಹ ಮತ್ತು ಠಾದಿಂದ ತಗೊಳ್ಳೋದು ಸೂರ್ಯ ಮತ್ತು ಚಂದ್ರನಿಂದ ಹಾಗಾಗಿ ಹಠ ಯೋಗದ ಮೂಲ ಉದ್ದೇಶ ಕ್ರಮೇಣ ಸೂರ್ಯ ಮತ್ತು ಚಂದ್ರನ ಜೊತೆ ಸಂಪರ್ಕ ಕಲ್ಪಿಸುವುದೇ ಎರಡು ಎರಡೂವರೆ ವರ್ಷದ ಅಭ್ಯಾಸದ ನಂತರ ನೀವು ಇದನ್ನು ಪರೀಕ್ಷಿಸಿ ನೋಡಬೇಕು ತುಂಬ ಹೆಚ್ಚು ಸಮಯ ಅನ್ಸುತ್ತಾ ಪ್ರತಿದಿನ ಎರಡೂವರೆ ವರ್ಷ ಅಭ್ಯಾಸ ಮಾಡಿದರೆ ನೀವು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತರೆ ಇವತ್ತು ಚಂದ್ರ ಯಾವ ಹಂತದಲ್ಲಿದ್ದಾನೆ ಅನ್ನೋದನ್ನು ಹೇಳಬಹುದು ಯಾಕಂದರೆ ಅದು ಅಷ್ಟರ ಮಟ್ಟಿಗೆ ನಿಮ್ಮ ವ್ಯವಸ್ಥೆಯಲ್ಲಿ ವ್ಯಕ್ತವಾಗುತ್ತೆ ಹಠಯೋಗಿ ತನ್ನ ಕಣ್ಣು ಮುಚ್ಚಿದ್ರೆ ಚಂದ್ರ ಯಾವ ಹಂತದಲ್ಲಿದ್ದಾನೆ ಅನ್ನೋದನ್ನ ಹೇಳಕ್ಕಾಗಬೇಕು ಸೂರ್ಯನ ಬೇರೆ ಅಂಶಗಳನ್ನು ತಿಳಿಬಹುದು ಆದರೆ ಅದು ಹೆಚ್ಚು ಸಂಕೀರ್ಣವಾಗಿದೆ ಆದರೆ ಚಂದ್ರನ ಹಂತಗಳನ್ನ ತನ್ನೊಳಗೆ ತಿಳ್ಕೋಬೇಕು ಇದು ಜನರಲ್ಲಿ ಸಂಪೂರ್ಣವಾಗಿ ತಪ್ಪಿ ಹೋಗಿದೆ ಇದರ ಅರ್ಥ ನಮ್ಮ ಭೌತಿಕ ಅಭಿವ್ಯಕ್ತಿಯ ಮೂಲದ ಜೊತೆ ಸಂಪೂರ್ಣವಾಗಿ ಹೊಂದಾಣಿಕೆ ತಪ್ಪಿದೀವಿ ಆದ್ದರಿಂದ ಈ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ದೈಹಿಕ ಮುಖ್ಯ ನೀವು ಬರೀ ಜ್ಞಾನೋದಯ ಹೊಂದಿ ನಿಮ್ಮ ದೇಹನ ಬಿಡಬೇಕು ಅಂದರೆ ಅದಕ್ಕೆ ಬೇರೆ ಮಾರ್ಗಗಳಿವೆ ಸಿಂಪ್ಲಿ ಸುಮ್ಮನೆ ಹೀಗೆ ನಿಮ್ಮನ್ನ ಮಾಯ ಮಾಡಬಹುದು ಆದರೆ ಆಶ್ರಮದಲ್ಲಿ ಮಾಡಬೇಡಿ ಆಯಿತಾ ಇದು ಬರೀ ಜ್ಞಾನೋದಯದ ಪ್ರಶ್ನೆ ಆಗಿದ್ರೆ ಅದನ್ನು ಮಾಡೋಕ್ಕೆ ಹಲವಾರು ದಾರಿಗಳಿವೆ ನಿಮಗೆ ಜ್ಞಾನೋದಯ ಬೇಕು ಜೊತೆಗೆ ಶಕ್ತಿಯುತವಾದ ಬದುಕು ಬೇಕಂದ್ರೆ ಆಗ ಹಠ ಮುಖ್ಯ ಅಂಶವಾಗುತ್ತೆ